ಇಲ್ಲ ಅದೇ ಹೇಳದ್ನಲ್ಲ, ಇವಾಗ ಎಲ್ಲ ಫೈಟ್ ಮಾಸ್ಟರ್ಗಳಿಗೆ ಇದೆಲ್ಲ ಗೌರವ ಸಲ್ಲಬೇಕು. ಕ್ಯಾಮ್ರಾಮನ್ಗೆ ಸೆಟ್ ಆಗಿರುವಂತ ಇದಕ್ಕೆ ನಾವೊಂದು ಪಾತ್ರಧಾರಿ ಮಾಡಿದೀವಿ, ಇಲ್ಲ ಅಂತಲ್ಲ, ನಾವು ಕಷ್ಟಪಟ್ಟಿದ್ದೀವಿ. ಬಟ್ ಎಲ್ಲ ಸಿನಿಮಾಲು ಕಷ್ಟಪಡ್ತೀವಿ, ಕೆಲವು ಸಿನಿಮಾಲು ಆ ಒಂದು ಚೆನ್ನಾಗಿ ಬರುತ್ತೆ, ಮೂಡ್ ಬರುತ್ತೆ, ಅದೆಲ್ಲ ಕ್ರೆಡಿಟ್ ಕೂಡ ಟೆಕ್ನಿಷಿಯನ್ಸ್ ಹೋಗಬೇಕಿದೆ. ಎಲ್ಲ ನೋಡೋಣ, ಪಾರ್ಟ್ ಟು ಆಲ್ರೆಡಿ ಏನೋ ವರ್ಕ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಅವ್ರಿಗೆ ಪ್ರೆಷರ್ ಸ್ಟಾರ್ಟ್ ಆಗಿದೆ, ಬೇಗ ಮಾಡಿ ಅಂತ. ಖಂಡಿತ ನೋಡೋಣ ಸರ್. ನಿಮಗೆ ಪರ್ಟಿಕ್ಯುಲರ್ ಆಗಿ ಈಗ ಅಂದರೆ ಆಡಿಯನ್ಸ್ ಜೊತೆ ಕೂತು ನೋಡುವಂಥ ಸಂದರ್ಭಕ್ಕೆ ಏನು ಇಷ್ಟ ಆಗ್ತಾ ಹೋಯ್ತು ಅಂತ ಸರ್? ಇಲ್ಲ, ನಾನು ಇನ್ನೂ ನೋಡಿಲ್ಲ, ಆಗಲಿಲ್ಲ ನನಗೆ. ಇವತ್ತು ಬಂದೆ, ಟ್ರೈ ಮಾಡಿದೆ, ಸಿಕ್ಕಾಪುಟ್ಟೆ ಇದಾಗಿದ್ದಿಂದ ಆಗಲಿಲ್ಲ. ನಾನು ಖಂಡಿತ ನೋಡ್ತೀನಿ ಆಡಿಯನ್ಸ್ ಮತ್ತು ಶಿವಣ್ಣ ಜೊತೆನೋ ಎಲ್ಲ ಸಂದರ್ಭ ಸಿಕ್ಕರೆ ನೋಡ್ತೀನಿ. ಸರ್ ಥಿಯೇಟ್ರ್ ಗ್ಲಾಸ್ ಸರ್, ನೀವು ಎಂಟ್ರಿ ಕೊಟ್ಟು ಥಿಯೇಟ್ರ್ ಗ್ಲಾಸ್ ಎಲ್ಲ ಹೊಡೆದೋಯ್ತು, ಅಭಿಮಾನಿಗಳ ಪ್ರೀತಿಗೆ ಏನು ಹೇಳ್ತೀರಿ ಅಂತ? ಅಯ್ಯೋ, ಇವಾಗ ತುಂಬ ಸಂತೋಷ ಅನ್ಸುತ್ತೆ ಆ್ಯಕ್ಚುಲಿ. ಏನೋ ಇವೆಲ್ಲೋ ಯಾವಾಗಲೋ ಒಂದೊಂದ್ಸತಿ ಆಗುತ್ತೆ ಆ್ಯಕ್ಚುಲಿ. ಇದು ಲಾಸ್ಟ್ ಟೈಮ್ ಐ ಲವ್ ಯು ಬಂದಾಗ ಹಿಂಗೆ ಆಗಿತ್ತು. ಸೊ ಮತ್ತೆ ಇವ್ರ ಪಿಕ್ಚರಲ್ಲೇ ಇದೇ ಥರ ಆಯಿತು ಆ್ಯಕ್ಚುಲಿ. ದೃಷ್ಟಿ ಹೋಯಿತು ಅಂತ, ಗ್ಲಾಸ್ ಹೊಡೆದ್ರೆ ದೃಷ್ಟಿ ಪರಿಹಾರ ಆಯಿತು ಅಂತ. ಹಾಂ, ಖಂಡಿತ ನಿನ್ನೆ ನೋಡಿದ್ರು, ಅವರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ಆ್ಯಕ್ಚುಲಿ. ಅಂದರೆ ಆ ಸ್ಪೀಡ್ ಪೇಸ್ ಅವ್ರಿಗೆ ಇಷ್ಟ ಆಯಿತು. ಇವೊಂದು ಸಬ್ಜೆಕ್ಟ್ನ ಬೇರೆ ಥರ ಎಡಿಟಿಂಗ್ ಸ್ಟೈಲಲ್ಲಿ ಹೇಳೋದು ಅವ್ರಿಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.